ದಯಾನಂದ್ ಆಗಾಗ ವಿದೇಶಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಭಾಷೆ ಬಾರದೆ ದುಬೈ ಮಂದಿ ಕೈಗೆ ಸಿಕ್ಕು ಹೇಗೆ ಒದ್ದಾಡಿದ್ರು ಅನ್ನೋದನ್ನ ಅವರೇ ಹೇಳ್ತಾರೆ, ಕೇಳಿ. ನಾನು ದುಬೈಯಿಂದ ಬರ್ತಾ ಇದ್ದೆ, ಯಾರೊಬ್ಬ ಸಿಕ್ಕ ಫ್ಲೈಟ್ ಅಲ್ಲಿ, ಬಹಳ ಬೇಜಾರಾಗಿ ಕೂತಿದ್ದ. ಏನಪ್ಪ ಅಂದೆ, ಅಯ್ಯೋ ಅಲ್ಲ ಸರ್ ಹೇಳಿ ಏನಾಯ್ತು. ಏನಿಲ್ಲ ರೀ, ದುಬೈಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೆ, ಲಾಸ್ ಆಗೋಯ್ತು. ದುಬೈಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಯ್ತಾ? ಹೇ, ಏನು ಬಿಸ್ನೆಸ್ ಮಾಡಿದ್ರಿ ಸರ್? ಕೂಲ್ ಡ್ರಿಂಕ್ಸ್ ಕಂಪ್ನಿ ಇಟ್ಟಿದೆ. ಕೂಲ್ ಡ್ರಿಂಕ್ಸ್ ಕಂಪ್ನಿ ದುಬೈಯಲ್ಲಿ? ಓಹೋ, ಹೆಂಗೆ ಲಾಸ್ ಆಯಿತು? ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಯ್ತು. ಮಾಡಿದೆ ಅಂದರು. ಏನು ಅಡ್ವರ್ಟೈಸ್ಮೆಂಟ್? ಬೋರ್ಡ್ ಹಾಕಿದೆ. ಹೆಂಗೆ? ದೊಡ್ಡ ದೊಡ್ಡ ಬೋರ್ಡ್, 3 ಕಟೌಟ್ ಹಾಕಿದೆ. ಒಬ್ಬ ಬೇಜಾರಾಗಿ ಕೂತಿರೋದು, ಹ್ಞೂ, ನೆಕ್ಸ್ಟು ನಮ್ಮ ಕೂಲ್ ಡ್ರಿಂಕ್ಸ್ ಕುಡಿಯೋದು, ಹ್ಞೂ, ಅದ್ರ ನೆಕ್ಸ್ಟು ಹ್ಯಾಪಿ ಆಗಿರೋದು. ಚೆನ್ನಾಗಿದೆ ರೀ, ಬೇಜಾರಾಗಿದ್ದ ನಿಮ್ಮ ಕೂಲ್ ಡ್ರಿಂಕ್ಸ್ ಕುಡ್ದಾ ಫುಲ್ ಹ್ಯಾಪಿ ಆಗ್ಬಿಟ್ಟು. ಚೆನ್ನಾಗಿದೆ, ಯಾಕೆ ಓಡಲಿಲ್ಲ? ಇಲ್ಲ ಸರ್, ಅವ್ರು ಈ ಕಡೆಯಿಂದ ಓದೋದಲ್ವಾ, ಚೆನ್ನಾಗಿದ್ದ ಕುಡ್ದ ಹಾಳಾಗೋಗ್ಬಿಟ್ಟ. ಅದಕ್ಕೆ ಮನುಷ್ಯ ಯಾವ ಕಡೆಯಿಂದ ಓದ್ತಾನೆ, ಯಾವ ಕಡೆಯಿಂದ ಹೇಳ್ತಾನೆ ಅಂತ ತಿಳ್ಕೋಬೇಕು. ಅದಕ್ಕೆ ಹೇಳೋದು, ಬದುಕಿನಲ್ಲಿ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ಹಾಸ್ಯ ಸಿಗುತ್ತೆ. ಕನ್ನಡದ ಭಾಷೆ ಚೆಂದ, ಕನ್ನಡನೂ ಚೆನ್ನಾಗಿದೆ, ಆದರೆ ತಮಿಳು ಹೆಂಗಿದೆ? ತಮಿಳು ಚೆನ್ನಾಗಿದೆ, ಅದನ್ನು ನಮಗೆ ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸುತ್ತೆ ನೋಡಿ. ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸ್ತು? ನಾವು ಸಿನಿಮಾ ಮಾಡಿದ್ರೆ ತಮಿಳ್ನಾಡಿಂದ ಕೇಳ್ತೀವಿ, ಕೋಪ ಏನಿಲ್ಲ, ಸಂತೋಷದಲ್ಲಿ ಹೇಳ್ತೀವಿ. ನಮ್ಗೆ ಅರ್ಥ ಆಗದೆ ಹೋದರೆ ತಮಿಳು ಹೆಂಗೆ ಕೇಳಿಸುತ್ತೆ ಅಂದರೆ, ಅವ್ರ ತಾಂ ಪಾಯಿಂಟ್ ಅವನು, ನಾವು ಪುಡ್ಚಿಗಳ ಅವ್ನು ಪುಡ್ಗಳನ್ನ ಅಡಿಚ ಅವ ಅಡ್ಡಿಗಳ ಪುಡ್ಗಳು ಅಡ್ಡಿ ಇನ್ನು ಬಿಟ್ಟರೆ ಒಂದು ಮ್ಯೂಸಿಕ್ ಇರ್ತದೆ ರೀ. ತೆಲುಗು ಭಾಳ ಚೆನ್ನಾಗಿದೆ ಭಾಷೆ, ಅರ್ಥ ಆಗದೆ ಹೋದರೆ ತೆಲುಗು ಹೆಂಗೆ ಕೇಳಿಸುತ್ತೆ ನೋಡಿ. ವಾಳ ಲೊಚ್ಚಾಗಿ ತೀಸ್ಕೊಂಡು ಪೋಯಿಲ್ಲ, ಯಾವನ್ ಚಪೇಸ್ ಕೊಟ್ಟಾಚೆ ಮ್ಯಾಮ್ ಚಂಗಳ್ತೀನಿ ಯಾಕೆ ಹೋಗಿ ಎಂ ಚೇಚದ್ಯಾ. ಮಲಯಾಳ ಭಾಷೆನೂ ಚೆನ್ನಾಗಿದೆ, ಅರ್ಥ ಆಗದೆ ಹೋದ್ರೆ ಈ ಮಲಯಾಳ ಭಾಷೆ ಹೆಂಗೆ ಕೇಳಿಸೋದು? ಕಂಪ್ಲೀಟ್ ಆಗಿ ಚೊಂಡ್ಕೊಂಡು ಬಿನ್ನಿ ಕಂಟ್ರೋಲ್ ಇಲ್ಲ, ಬಿನ್ನಿ ಆಡ್ದನ್ನ ಅಡಿಚೊಂಡ್ಕೊಂಡು ಕಂಪ್ಲೀಟ್ ಹಂಗೆ ಹಂಗೆ ದುಬೈಗೆ ಹೋಗ್ಬಿಡ್ತದೆ. ದುಬೈ ಭಾಷೆ ಕಲೀರಿ, ಭಾಳ ಒಳ್ಳೆಯದು. ಎದೇನಲ್ಲಿ ಕಪಾನೆ ಕಟ್ಕೊಳ್ಳೋದು ನಿಮಗೆ ಕ್ಲೀನ್ ಆಗ್ಬಿಡ್ತದೆ. ಉರಾಖ್ ದಿನ್ನ ಅಲ್ ಬೆಲಹಿದಿನ್ನ ಅಲ್ ಹರಾಖ್ ದಿನ್ನ ಲೈಲ್ವಲಿ ಲೆಬಿದಿನ ಲ್ಯಾಖ್ ರಾಖ್ ದ್ರಾಖ್ ಗಂಟ್ಲು ಕ್ಲೀನ್. ಮೊನ್ನೆ ನಾನು ಕುವೈತ್ಗೆ ಹೋಗಿದ್ದೆ ರೀ, ರೀಸೆಂಟ್ಲಿ ನಡೆದಿದ್ದು. ಕುವೈತ್ಗೆ ಹೋಗಿ ಬ್ಯಾಗ್ ತೊಗೊಂಡೋಗಿ ಇಟ್ಟೆ. ಮುಂಚೆ ಎಲ್ಲ ಇಂಗ್ಲೀಷ್ನವ್ರು ಇರ್ತಿದ್ರು ಏರ್ಪೋರ್ಟಲ್ಲಿ, ನಮ್ಮನ್ನು ಮಾತಾಡಿಸ್ತಾರೆ ಹಿಂಗೆ, ಓಕೆ ಕ್ಯಾನ್ ಯು ಓಪನ್ ಎ ಬ್ಯಾಗ್, ಫೈನ್ ಥ್ಯಾಂಕ್ ಯು, ದಟ್ಸ್ ಫಿನಿಶ್ಡ್, ಓಕೆ ಹಿಂಗೆ ಮೋ ಜೆಂಟಲ್ಮ್ಯಾನ್ ಹ್ಯಾವ್ ಅ ನೈಸ್ ಡೇ, ಹಿಂಗೆ ಮಾತಾಡೋರು. ಇವಾಗ ಹೋದ್ರೆ ಇಲ್ಲೇ ಇಲ್ಲ, ಎಲ್ಲ ದುಬೈನವ್ರಿಗೆ ಕೊಟ್ಟವ್ರು ಜಾಗ, ಅವ್ರಿಗೆ ಕೆಲಸ ಕೊಟ್ಟವ್ರು, ಅವರೆಲ್ಲ ಸ್ಥಳೀಯರಿಗೆ ಕೆಲಸ. ಇಲ್ಲಿಂದ ಇಲ್ಲಿವರೆಗೂ ಬಿಳಿ ಬಟ್ಟೆ, ತಲೆ ಮೇಲೆ ಒಂದು ಬಿಳಿ ಬಟ್ಟೆ, ಮೇಲೆ ಒಂದು ಕುಕ್ಕರ್ ರಬ್ಬರು, ನನಗೆ ದೂರದಿಂದ ಉಪ್ಪಿನಕಾಯಿ ಜಾಡಿ ಕಂಡಂಗೆ ಕಾಣ್ತಾಯಿತ್ತು. ಆಮೇಲೆ ಬಂದಮೇಲೆ ಆ್ಯಕ್ಷನ್ ಗಿಕ್ಷನ್ ಇಲ್ಲ, ಅವರೆಲ್ಲರೂ ಇಂಗ್ಲೀಷ್ ಏನು ಮಾತಾಡಲ್ಲ, ಅವ್ರಿಗೆ ಇಷ್ಟ ಇದ್ರೆ ಮಾತಾಡ್ತಾರೆ, ಇಲ್ಲದ್ರೆ ಇಲ್ಲ. ಆಮೇಲೆ ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಆಮೇಲೆ ಆ್ಯಕ್ಷನ್ನೇ ಇಲ್ಲ, ಕೈ ಹಿಂದೆ ಕಟ್ಬಿಟ್ಟವ್ರೆ, ನಾವು ಸೂಟ್ ಕೇಸ್ ತೊಗೊಂಡೋಗಿಟ್ರೆ ಆ್ಯಕ್ಷನ್ ಇಲ್ಲ, ಭಾಷೆ ಅರ್ಥ ಆಗಲ್ಲ. ಕೈ ಹಿಂದೆ ಕಟ್ಬಿಟ್ಟು ಉಲ್ಹನ ಬಿಲಹೀನ್ ರೆಹದೀನ್ ಎನ್ ಬಿರಹೀನ್ ಉರನ್ ಎಲ್ ಬಿಲೇನ್ ರಹದೀನ್ ವತನ್ ಹುಮ್ಮತ್ನ ಹತೀಶೂನ್ ಅಲ್ಲೂ ಹಕ್ ಏನು ಬಾಯ್ ಬಡ್ಕೊಳ್ಳ ಅವನ ಹತ್ರ. ನಾನು ಐ ಮೀನ್ ಆರ್ಟಿಸ್ಟ್ ಫ್ರಮ್ ಇಂಡಿಯಾ, ದೀಸ್ ಆರ್ ಮೈ ಸೀಡೀಸ್ ಉನ್ನನ ಬಿಲಹೀನ ಉರೆ ಇನ್ನ ಏ ನಾನು ಶುರು ಹಚ್ಕೊಂಡೆ. ನಂದು ಲೆಹದಿನ್ನ ಲೈಲ್ ದಿನ್ನ ನೀ ತಗೊಂಡೋಗು, ಊರ ಹಾಕ್ದಿನ್ನ ಲೈಲ್ ದಿನ್ನ ಬೇಕಾದ್ರೆ ಒಳಗೆ ಇಟ್ಕೊ, ಲೆಹದಿನ್ನ ಲೈಲ್ ದಿನ ನಾನು ಆಚೆಗೆ ಬಿಟ್ಬಿಡು ಅಂದೆ. ಅವ್ನು ಏನರ್ಥ ಆಯ್ತು, ಊರ ಹಾಕ ಅಲ್ಲಿ ಲೆಕ್ಕ ಬನ್ನಿ ಹಿನ್ನೆಲ್ಲ. ಅಷ್ಟೇ ರೀ ವ್ಯವಹಾರ ಇರೋದು. ನಮ್ಮ ಸಿನಿಮಾ ಹೆಂಗಿದೆ ರೀ ನಿಜವಾಗ್ಲು? ಸಿನಿಮಾ ಹೆಸರೇ ಭಾಳ ಚೆನ್ನಾಗಿದೆ. ಮುಂಚೆ ಸಿನಿಮಾ ಹೆಸರು ಹೆಂಗಿತ್ತು ಅಂದರೆ, ಸಿನಿಮಾ ಹೆಸರನ್ನ ಮಕ್ಕಳಿಗಿಡೋರು. ಬಂಗಾರದ ಮನುಷ್ಯ ರಿಲೀಸ್ ಆದಾಗ ಎಷ್ಟೋ ಜನ ಮಗನ ಹೆಸರು ಬಂಗಾರ ಅಂತಿಟ್ರು, ರಾಜೀವಪ್ಪ ಅಂತಿಟ್ರು. ಚಂದವಳ್ಳಿಯ ತೋಟ ಸಿನಿಮಾ ರಿಲೀಸ್ ಆದಾಗ ಮನೆ ಹೆಸರು ಚಂದವಳ್ಳಿಯ ತೋಟ ಅಂತಿಟ್ರು. ಚಂದವಳ್ಳಿಯ ತೋಟ ಮನೆ ಹೆಸರು, ಅನೇಕ ಜನ ಎಸ್ಟೇಟ್ಗೆ ಚಂದವಳ್ಳಿಯ ತೋಟ ಅಂತಿಟ್ರು. ಸಿನಿಮಾ ಹೆಸರು ಮನೆಗಿಟ್ರು, ಸಿನಿಮಾ ಹೆಸರು ಮನೆಗೆ. ನಾಗರಹಾವು ರಿಲೀಸ್ ಆದಾಗ ಮಗನ ಹೆಸರು ನಾಗ ಅಂತಿಟ್ರು, ರಾಮಾಚಾರಿ ಅಂತಿಟ್ರು. ಚಂದವಳ್ಳಿಯ ತೋಟ ಯಾಕೆ? ರವಿಚಂದ್ರನ್, ಮಗನಿಗೆ ರವಿಚಂದ್ರನ್ ಅಂತಿಟ್ರು. ಸಿನಿಮಾ ಹೆಸರು ಮಕ್ಕಳಿಗಿಟ್ರು ಅವಾಗ, ಇವಾಗ ಇಡೋಕ್ಕಾಗಲ್ಲ. ಇವಾಗ ಸಿನಿಮಾ ಹೆಸರು ಮಕ್ಕಳಿಗಿಡ್ಲಿ ನೋಡೋಣ, ಇವಾಗಿನ ಸಿನಿಮಾ ಹೆಸರು ಹೆಂಗಿರುತ್ತೆ? ದೊಡ್ಡ ಮಗ ಮೆಂಟಲ್ ಮಂಜ, ಎರಡನೇ ಮಗ ಡೆಡ್ಲಿ ಸೋಮ, ಮೂರನೇವನ್ ಕೇರ್ ಆಫ್ ಫುಟ್ಪಾತ್, ನಾಲ್ಕನೇವನ್ ಪೊರ್ಕಿ, ಮನೆ ಹೆಸರು ಗುನ್ನ ಇಟ್ಕೋ. ಸಿನಿಮಾ ಹೆಸರು ಹೆಂಗೆ ಬಂದಿದ್ದೀರಿ? ಇನ್ನು ಹಾಡು ಹೆಂಗಿದೆ ರೀ ಹಾಡು ನಿಜವಾಗ್ಲು? ಮುಂಚೆ ನಾವು ಹಾಡುಗಳು ಹೆಂಗೆ ಆಡ್ತಿದ್ವಿ? ತಂದೆಯು ನೀನೇ ತಾಯಿಯು ನೀನೇ, ತಂದೆ ತಾಯಿ ಎರಡೂ ದೇವರು, ತಂದೆಯ ದೇವರು ತಾಯಿಯೇ ದೇವರು ಅಂತ ಹಾಡು ಬರೆದಿದ್ರು. ತಂದೆನ ಎಲ್ಲಿ ಸ್ಥಾನದಲ್ಲಿ, ಗುರುನ ತಂದೆ ಅನ್ನೋರು, ಎಲ್ಲ ಕಡೆ ತಂದೆ ತಾಯಿಗಳನ್ನು ತಂದೆ ತಾಯಿ ಇಲ್ಲದೆ ನನಗೆ ಬಾಳಿಲ್ಲ ಮುಂದೆ ಅನ್ನೋರು, ತಂದೆ ತಾಯಿನ ಏನು ಗೌರವದಿಂದ ಕಾಣೋರು. ಇವಾಗ ಅಮ್ಮ ಲೂಸಾ, ಅಪ್ಪ ಲೂಸಾ, ನಾನು ಲೂಸಾ, ನೀನು ಲೂಸಾ, ಯಾರು ಇದ್ರಲ್ಲಿ ಲೂಸೋ ದೇವ್ರಿಗೆ ಗೊತ್ತು. ಆಮೇಲೆ ಹೆಣ್ಮಕ್ಳಿಗೆ ಏನು ಮರ್ಯಾದ್ರಿ? ನೀ ನಡೆ ಮಹಾದಿಯಲ್ಲಿ ನನಗೆ ಹೂವು ಬಾಡದಿ, ಏನು ಮರ್ಯಾದೆ ಇತ್ತು ಹೆಣ್ಮಕ್ಳಿಗೆ? ಇವಾಗ ನೋಡ್ಬೇಕು ನೀವು. ಬೀದಿ ಗಿಳಿ ರಾಧಿಕಾ, ಚಿಂದಿ ಮಾಡು ಚಂದ್ರಿಕಾ, ಬೀದಿ ಗಿಳಿ ರಾಧಿಕಾ, ಅವ್ರು ಜೀನ್ಸ್ ಪ್ಯಾಂಟ್ ಎಲ್ಲ ಚಿಂದಿ ಮಾಡ್ಕೊಂಡು ಓಡಾಡ್ತಾವ್ರಪ್ಪ, ಒಬ್ಬರು ಅರ್ಕಲ್ ಪ್ಯಾಂಟ್ ಹಾಕತ್ತವ್ರೆ ಅದ್ಯಾಕೋ? ಏನೇನು ಬಂದಿತ್ತು ರೀ ನಮ್ಮ ಸಿನಿಮಾಯಿಂದ. ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಹಾಡೋರು, ಏನು ಹಾಡೋರು, ಏನು ಚೆನ್ನಾಗಿ ಹಾಡೋರು. ಹೃದಯದಲ್ಲಿ ಇದೇನಿದು ನದಿ ಬಂದುವೋ, ಹೃದಯ ನದಿ ಎಲ್ಲ ತೋರಿಸೋರು. ಇವಾಗ ಅದೆಲ್ಲ ಚೇಂಜ್ ಆಗ್ಬಿಟ್ಟು ರಿಮಿಕ್ಸ್ ಸಾಂಗ್ ಮಾಡ್ಬಿಟ್ರು ಅದನ್ನು. ಟುಕ್ವಾಕ್ ಜಿಂಗ್ ಚಿಂಚ ಹೃದಯ ಬಾಲಿ, ಓ ಹೃದಯ ಬಾಲಿ, ಓ ಹೃದಯ ಬಾಲಿ.
بابا يا رجل إنما كل ما تارتر نيني سيريال بقى. نيني إيه ناي توك تاول بنديت للا. أول غندا إنتي برو بندر للا. أول برو غندا إنتي للا. أميل أرد مكلي در للا. ده يول مغلو للا. يول مغو بيري أميل برتة. أميل آم مكلي إلبت تارة. أميل يي غندا إذا للا يوني بيري إنتي ده. أميل يول كي بيري غندا إذا. يول للا أميل الله أدميل أول إلبن مكلي كونفيوز أما سانكلا نا إيده مني بربكا بيري مني غوبك كان كيلتر. ಇನ್ನು ಅಡಿಗೆ ಕಾರ್ಯಕ್ರಮ ನೋಡಬೇಕು ಅದರಲ್ಲೂ ಗೆಸ್ಟ್ ಬರ್ತಾರ ನೋಡಬೇಕು ನೀವು ಫೆಸ್ಟಿವಲ್ ಗೆ ಅವರು ಇಲ್ಲೆಲ್ಲ ಲಿಫ್ಟಿಕ್ ಫುಲ್ ಇಲ್ಲೆಲ್ಲ ವಾಲೆ ಹಿಂಗ ಇರ್ತಾರ ಅವರು ಬಾಯಿನೇ ಮುಚ್ಚಲ್ಲ ಹಿಂಗ ಇರ್ತಾರ ಅವರು ಯಾಕೆಂದ್ರೆ ಫುಲ್ ಲಿಫ್ಟಿಕ್ ಆಗಿಬಿಡುತ್ತೆ ಅಂತ ಅವರನ್ನ ಇವರು ಗೆಸ್ಟ್ ನಮಸ್ಕಾರ ಇವತ್ತು ನೀವು ಅಡಿಗೆ ಮಾಡಕ್ಕೆ ಬಂದ್ರಾ ಇನ್ನೇ ನೆಲ ವರ್ಷಕ್ಕೆ ಬಂದ್ಲ ಅವರು ಬಹಳ ಸಂತೋಷ ನಮಗೆಲ್ಲ ಹೊಸದಾಗಿ ಏನು ಹೇಳ್ಕೊಡ್ತೀರಾ ಅವರು ಆಕ್ಚುಲಿ ಆಕ್ಚುಲಿ ಎಲ್ರಿಗೂ ಹೊಸದಾಗಿ ನಾನು ಇವತ್ತು ಏನು ಸೈಂಟಿಸ್ಟು ಕಂಡುಹಿಡಿತಾವ್ರೆ ಎಲ್ರಿಗೂ ಹೊಸದಾಗಿ ನಾನು ಇವತ್ತು ತಿಳಿಸಾರ್ ಮಾಡೋದು ಹೇಳ್ಕೊಡ್ತೀನಿ ಹ್ಞೂ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ತಿಳಿಸಾರ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಆ್ಯಕ್ಚುಲಿ ತಿಳಿಸಾರ್ ಮಾಡ್ಬೇಕಾದ್ರೆ ಸೀಕ್ರೆಟ್ ಏನು ಗೊತ್ತಾ ಮೊದಲು ಒಲೆಗೆ ಬೆಂಕಿ ಹಚ್ಚಬೇಕು ನಮಗೆ ಗೊತ್ತೇ ಇರಲಿಲ್ಲ ನಿಮ್ಗೆ ಒಲೆಗೆ ಬೆಂಕಿ ಹಚ್ಚಿ ಅಭ್ಯಾಸ ಇದೆಯಾ ಓ ನಾನು ಐದಾರು ಮನೆ ಹಚ್ಚಿಬಿಟ್ಟೆ ಬರ್ತೇನೆ ನನಗೂ ಹೇಳ್ಕೊಡಿ ಒಂದು ಎರಡು ಮನೆ ಹಚ್ಚಬೇಕು ಅಂತಿದ್ದೀನಿ ಒಲೆ ಹಚ್ಚಿದ ಮೇಲೆ ಬಾಂಡ್ಲಿನ ಒಲೆ ಮೇಲೆ ಇಡಬೇಕು ನಾವೇನು ತಲೆ ಮೇಲೆ ಇಡ್ತಿದ್ವಿ ಆಮೇಲೆ ಬಾಂಡ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ಬಾಂಡ್ಲಿಗೆ ಎಣ್ಣೆ ಹಾಕ್ಬೇಕು ಓ ಎಣ್ಣೆ ಹಾಕ್ಬೇಕಾ ಸಾಯಂಕಾಲ ನಿಮ್ಮ ಯಜಮಾನ್ರು ಹಾಕ್ತಾರಲ್ಲ ಆ ಎಣ್ಣೆ ಅಲ್ಲ ಕಡಲೆಕಾಯಿ ಎಣ್ಣೆನೇ ಹಾಕ್ಬೇಕು ಆಮೇಲೆ ಸೌಟಲ್ಲಿ ಉರಿಬೇಕು ಬೇಡ ಬೆಳ್ಳಾಕೊಂಡು ಉರಿ ನಮಗೇನಂತೆ ಏನು ಟೆನ್ಷನ್ ರೀ ಇದು ನಮ್ಮ ಅಡುಗೆ ಕಾರ್ಯಕ್ರಮ ಇನ್ನು ಸಾಯಂಕಾಲ ನೋಡ್ಬೇಕ್ರಿ ಏನೂ ಇಲ್ಲ ಸಣ್ಣ ವಿಷಯಕ್ಕೆ ನಮ್ಮನ್ನು ಎದುರಿಸ್ತಾರೆ ರೀ ಈಗಾಗಿದ್ದು ಹೇಗೆ ಇದು ಬಂದಿದ್ದು ಹೇಗೆ ಅದು ಹಂಗೆ ಬಂತು ಹೋಯ್ತದೆ ಬಿಡು ಅದ್ಯಾಕೆ ಟೆನ್ಷನ್ ಮಾಡ್ಕೊತೀಯ ಇದು ಎಲ್ಲಿ ಸಿಕ್ತು ಈ ಮನೆ ಇನ್ ಮುಂದೆ ಏನು ನಡೀತಾ ಇದೆ ನೋಡಿ ಬ್ರೇಕಿನ ಮನೆ ಮುಂದೆ ರಂಗೋಲಿ ಹಾಕ್ತಾರೆ ಓಲಿ ಸುಮ್ಮನಿರಪ್ಪ ಟೆನ್ಷನ್ ಏನು ಕೊಡ್ತಾರೆ ಅಂದರೆ ಇನ್ನು ಸ್ವಲ್ಪ ದಿನ ಆದರೆ ಕ್ರೈಮೇ ಇರಲ್ಲ ಪೊಲೀಸ್ನವರೆಲ್ಲ ಮುಗಿಸ್ಬಿಡ್ತಾರೆ ಆವಾಗ ಏನಿರುತ್ತೆ ಅಂದರೆ ಮರ್ಡರ್ ಗೇಟರಲ್ಲ ಈ ಚಪ್ಪಲಿ ಇಲ್ಲಿ ಸಿಕ್ಕಿದೆ ಇದ್ರ ಇನ್ನೊಂದು ಚಪ್ಪಲಿ ಎಲ್ಲಿದೆ ಬ್ರೇಕಿನ ನಂತರ ಇಷ್ಟ ಆದ ನಂತರ ನಮ್ಮ ವರನಟ ರಾಜ್ರಿಂದ ಹಿಡಿದು ಅನೇಕ ನಟರನ್ನು ವೇದಿಕೆಗೆ ಕರೆತಂದ್ರು ದಯಾನಂದ್ ಅದನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ